ಜೈ ಮೋದಿ, ಜೈ ಮೋದಿ, ಜೈ ಜೈ ಮೋದಿ. ಸಮೃದ್ಧಿ ಮಂಜಣ್ಣ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ಕೋರುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ವಂದಿಸುತ್ತ, ವಿಶೇಷವಾಗಿ ಕೋಚ್ ಮೋಲ್ ನಿರ್ದೇಶಕರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ನಮಸ್ಕರಿಸುತ್ತ, ಹಾಗೂ ವೇದಿಕೆಯ ಮೇಲೆ ಆಗ್ತೈತವ್ರಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ನಮಸ್ಕರಿಸುತ್ತ, ವೇದಿಕೆ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಯುವಕರಿಗೆ ಒಂದ್ಸುತ್ತ, ಮುಸ್ಟೂರು ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮಸ್ಥರಿಗೂ ಆ ಮುಸ್ಟೂರು ಗಂಗಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಬಯಸುತ್ತಾ, ಸುಮಾರು 7 ವರ್ಷಗಳಿಂದ ಸತ್ಯವಾಗಿ ನಾವೇನು ಈ ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾ ಇದ್ವಿ. ಸಾಕಷ್ಟು ಜನ ಅನ್ಕೊತ ಇದ್ರು ಎಲೆಕ್ಷನ್ ಆದಮೇಲೆ ಎಲೆಕ್ಷನ್ ವೋಟ್ ಹಾಕ್ಸ್ಕೊಂಡಾದ್ಮೇಲೆ ಇವನು ಕಾಣಿಸಲ್ಲ ಅಂತ. ಆ್ಯಕ್ಚುಲಿ ರಿಯಲ್ ಆಗಿ ಅಭಿವೃದ್ಧಿ ಮತ್ತು ರಾಜಕಾರಣ ಸ್ಟಾರ್ಟ್ ಮಾಡಿದೆ ಗೆದ್ದಾದ್ಮೇಲೆ, ಹೌದಲ್ವಾ? ಸೊ ಅದರಿಂದ ದಯವಿಟ್ಟು, ತುಂಬ ಜನ ಹೆಣ್ಮಕ್ಳು ನೋಡ್ತಾವ್ರೆ, ಸುಮಾರು ಜನ ಹೆಣ್ಮಕ್ಳಿಗೆ ತೊಂದರೆ ಕೊಡೋಕೆ ಹೋಗ್ಬೇಡಿ, ಅಲ್ಲಿ ಕಾಯ್ತಾ ಇದ್ದಾರೆ. ಸಾಕಷ್ಟು ಜನ ಯುವಕರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಮುಂದೆ ಬಂದು ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ದಯವಿಟ್ಟು, ಸಾಕಷ್ಟು ಜನ ಹೆಣ್ಮಕ್ಳಿದ್ದಾರೆ, ಅನುಕೂಲ ಮಾಡಿಕೊಡಿ. ಎಲ್ಲ ನನ್ನೆಲ್ಲ ಯುವಕ ಮಿತ್ರ, ಏನ್ ಹೆಸರಿದ್ದು, ಏನ್ ಬೇರು? ಚಿಕ್ಕ ಮಗು ಇದು ಅಳ್ತಾ ಇದ್ದಾಳ, ಈ ತಂದೆ ತಾಯಿ ಯಾರಾದರೂ ವೇದಿಕೆ ಹತ್ರ ಬರಬೇಕು, ಪೊಲೀಸ್ ಇಲಾಖೆ ಎಲ್ಲೇ ಇಟ್ಕೊಂಡಿರ್ತಾರೆ. ಇಂಥ ಕ್ರೌಡ್ ಫಂಕ್ಷನ್ ಮಾಡಬೇಕಾದ್ರೆ ನೆಕ್ಸ್ಟ್ ಸತಿ ಅಣ್ಣ ದೊಡ್ಡ ವೇದಿಕೆ ಮೇಲೆ ಮಾಡಿ. ದಯವಿಟ್ಟು, ಇದಕ್ಕೆ ಜಾಗ ಚಿಕ್ಕದಾಗಿದೆ, ಮೊದಲು ಇದಕ್ಕೆ ಜಾಗ ಸಾಕಾಗಿತ್ತು, ಈಗ ನಮ್ಮ ಯುವಕರು ದೊಡ್ಡದಾಗಿದ್ದಾರೆ, ಹೌದಲ್ವಾ? ಹೌದಾನೆ? ಜೈ ಮೋದಿ, ಜೈ ಮೋದಿ, ಜೈ ಜೈ ಮೋದಿ. ಅದಕ್ಕೆ ಫ್ಯಾನ್ಸ್ ದೊಡ್ಡದಾಗಿದ್ದಾರೆ, ದಯವಿಟ್ಟು ವೇದಿಕೆ ಕೂಡ ದೊಡ್ಡದಾಗಬೇಕು. ದೇಶಕ್ಕಾಗಿ ಮತ್ತೊಮ್ಮೆ ನಮಗೆ ಮೋದಿ ಬೇಕು, ದೇಶದ ಉದ್ಧಾರಕ್ಕೋಸ್ಕರ ಮೋದಿ ಬೇಕು, ಮುಂದಿನ ಭವಿಷ್ಯದಲ್ಲಿ ಮೋದಿ ಬೇಕು, ದೇಶ ಉದ್ಧಾರ ಆಗಬೇಕು, ದೇಶ ಭವಿಷ್ಯದಲ್ಲಿ ಮೋದಿ ಬೇಕು ಅಂತ ಹೇಳ್ತಾ, ಮುಂದಿನ ದಿವಸದಲ್ಲಿ JDS ಮತ್ತು BJP ಪಕ್ಷ ಒಂದಾಗಿ ನಿಮ್ಮ ಮುಂದೆ ಬರ್ತಾ ಇದೆ ಅಂತ ಹೇಳ್ತಾ, ಸರ್ವತೋಮುಖ ಅಭಿವೃದ್ಧಿಗೆ, ದೇಶ ಅಭಿವೃದ್ಧಿಗೆ ಮತ್ತೊಮ್ಮೆ. ಅಪ್ಪ, ಹುಡುಗಿ ಮನೆ ಸೇರಿದೆಯಂತಪ್ಪ, ಒಂದು ಚಪಾಳೆ ಕೊಡಲ್ಲ. ಅದು ಈಗ ಹೋಗ್ಬೇಕತ್ತೆ ಅಂತ ಭಯವನ್ನು ಕೆಟ್ಟ ಬಂದ್ ಫ್ರೀ. ಈಗ ಅದಕ್ಕೆ ದಯವಿಟ್ಟು ಎಲ್ಲ ಯುವಕರು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ಯುವಕರು ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ಬೇಕಂತ ಹೇಳ್ತಾ, ಈ ಕಾರ್ಯಕ್ರಮ ಬರಮಾಡಿ ವೇದಿಕೆ ಮೇಲೆ ನಮಗೆಲ್ಲ ಇಷ್ಟ ಸನ್ಮಾನಮಾನ ಕಳಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಈಗ ನನಗೆ ಟೆನ್ಷನ್ ಸಡ ಹಿಂಗೆ ಹೋಗ್ಬೇಕು ಅಂತ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಮುಂದಿನ ಒಂದು ಮುಳಬಾಗ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ ಪ್ರೀತಿ ಇದೇ ರೀತಿ ನಿಮ್ಮ ಶಾಸಕರಿಗೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮನಸ್ಸು ಹೊರಡ್ತಾ ಇದ್ರಿ. ಜೈ ಜೈ ಕರ್ನಾಟಕ ಮಾತೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.